ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಇದರಲ್ಲಿ ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ವೀಡಿಯೋ ಏನಲ್ಲ ಇದು. ನಮ್ಮದೊಂದು ಮೊಬೈಲ್ ಕಳೆದೋಗ್ಬಿಟ್ಟಿದೆ, 32,000 ರೂಪಾಯಿದು. ಅದಕ್ಕೆ ಯಾರಿಗಾರು ಸಿಕ್ಕಿದ್ರೆ ದಯವಿಟ್ಟು ಕೊಡಲಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫೋನ್ ಬಂದು ಅಂದರೆ ಟ್ರ್ಯಾಕ್ ಮಾಡಿಸ್ಬೋದಲ್ಲ ಕಳೆದೋಗಿದ್ರೆ ಅಂತ ಕೆಲವ್ರು ಕಮೆಂಟ್ ಹಾಕ್ಬೋದು. ಆ್ಯಕ್ಚುಲಿ ಅದು ಬಾಕ್ಸು ಬಿಲ್ಲು ಎಲ್ಲ ಮಿಸ್ ಆಗೋಗಿದೆ, ಬಾಕ್ಸು ಬಿಲ್ಲು ಇಲ್ಲ. ಆ ಕಾರಣಕ್ಕೋಸ್ಕರ EMEI ನಂಬರ್ ಏನಿರುತ್ತೆ ಅದು ಬೇಕು ಟ್ರ್ಯಾಕ್ ಮಾಡಿಸ್ಲಿಕ್ಕೆ, ಆ ಒಂದು ನಂಬರ್ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಬಿಲ್ ತರಿಸ್ಕೊಂಡ್ವಿ, ಮತ್ತು ಆ ಶಾಪಿಂದನೇ ತರಿಸ್ಕೊಂಡ್ವಿ. ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ್ದು, ಅದರಲ್ಲಿ ಒಂದು EMEI ನಂಬರ್ ಮಾತ್ರ ಇದೆ, ಇನ್ನೊಂದಿಲ್ಲ. ಅದಕ್ಕೋಸ್ಕರ ಟ್ರ್ಯಾಕ್ ಮಾಡ್ಸೋಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ಬೇರೆ ಏನೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಏನಾದ್ರು ವೀಡಿಯೋ ಮಾಡಿದ್ರೆ ಯಾರಿಗಾರು ಸಿಕ್ಕಿದ್ರೆ ಅದನ್ನು ತಂದುಕೊಡ್ಲಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಸಾಕು, ನಾವೇ ಒಂದು ಕಲೆಕ್ಟ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಯಾರಿಗಾರು ಸಿಕ್ಕಿದ್ರೆ ಕೊಡಲಿ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಅಷ್ಟೇ. ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದ ಫೋನು, VIVO V27, 32,000 ರೂಪಾಯಿ ಆಗಿತ್ತು. ಇದು ಆ್ಯಕ್ಚುಲಿ ಆಯುಧ ಪೂಜೆ ಹಿಂದಿನ ದಿನ 10ನೇ ತಾರೀಕು ಕಳ್ಕೊಂಡಿರೋದು. ಆಯುಧ ಪೂಜೆಗೆ ಶಾಪಿಂಗ್ ಹೋಗಿರೋಂತಹ ಸಮಯದಲ್ಲಿ ಕೋಇನ್ಸಿಡೆನ್ಸ್ ಅಂತಂದರೆ, ನಾವು ಟೀ ಮಾರಕ್ಕೆ ಹೋಗಿತ್ತಲ್ಲ ಜಾಗ ಬಂದು ಮಾರ್ಕೆಟು, ಅದೇ ಮಾರ್ಕೆಟಲ್ಲಿ ಸೊಪ್ಪು ಮಾರ್ತಾರಲ್ಲ ಆ ಜಾಗದಲ್ಲಿ ಇದು ಮಿಸ್ ಆಗಿದೆ ಫೋನು. ಈ ಫೋನ್ ಯೂಸ್ ಮಾಡ್ತಿದ್ದದ್ದು ಬಂದು ನಮ್ಮ ಅಣ್ಣವರು, ಅವ್ರು ಬಂದು ರೈತರು, ಅವ್ರು ಅವಾಗವಾಗ ಮಾರ್ಕೆಟ್ಗೆ ಹೋಗ್ತಾ ಇರ್ತಾರೆ. ಈ ಸತಿ ಹೋದಾಗ ಏನಾಗಿದೆ, ಆಯುಧ ಪೂಜೆ ಇನ್ನೊಂದು ದಿನ ಬೆಳಗ್ಗೆ 6 ಗಂಟೆ ಟೈಮ್ನಲ್ಲಿ ಕಳ್ಕೊಂಬಿಟ್ಟಿದ್ದಾರೆ. ಅದು ಫಸ್ಟ್ ಟೈಮು ಕಾಸ್ಟ್ಲಿ ಫೋನ್ ತಗೊಂಡಿದ್ರು, ಪಾಪ ಅವ್ರು ತಗೊಂಡಿರಲಿಲ್ಲ. ಯಾಕೆ ಇಷ್ಟೊಂದು ನಗ್ತಾ ಇದ್ದೀನಿ ಅಂತಂದರೆ, ಫೋನ್ ಕಳ್ಕೊಂಬಿಟ್ಟು ಇಷ್ಟೊಂದು ನಗ್ತಿದ್ದಾರೆ ಅಂತ ಕೆಲವ್ರು ಕಮೆಂಟ್ ಮಾಡ್ಬೋದು. ಆ ಥರ ಅಲ್ಲ, ಅದು ನಮ್ಮ ಅತ್ತಿಗೆ ನಮ್ಮ ಅಣ್ಣಂಗೆ ಕೊಡಿಸಿದ ಫೋನು. ಲಾಸ್ಟ್ ಇಯರ್ ಕೊಡಿಸುವಾಗಲೇ ಹೇಳಿದೆ ನಮ್ಮ ಅಣ್ಣಂಗೆ ಅಷ್ಟೆಲ್ಲ ಕಾಸ್ಟ್ಲಿ ಫೋನ್ ಬೇಡ ಅತ್ತಿಗೆ ಅಂತ. ಆದರೂ ಅವರು ಇಲ್ಲ, ನನ್ನ ಗಂಡನ ಕೊಡಿಸ್ಲೇಬೇಕು ಅಂತ ಪಾಪ 32,000 ರೂಪಾಯಿ ಕೊಟ್ಬಿಟ್ಟು ಸೇವಿಂಗ್ಸ್ನೆಲ್ಲ ಹಾಕಿ ಕೊಡಿಸಿದ್ರು. ಬಟ್ ಒಂದು ವರ್ಷದಲ್ಲೇ ಮಿಸ್ ಆಗೋಯ್ತಲ್ಲ, ಅದಕ್ಕೆ ಸ್ವಲ್ಪ ಅವ್ರನ್ನ ರೇಗಿಸ್ತಿದೆ, ಅದಕ್ಕೆ ನಗು ಬಂತಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ಯಾರಿಗಾದ್ರೂ ಸಿಕ್ಕಿದ್ರೆ ತಂದುಕೊಡ್ಲಿ, ಒಂದು ಸ್ವಲ್ಪ ವೀಡಿಯೋ ಮಾಡಪ್ಪ ಅಂತ ಅಂದ್ಬಿಟ್ಟು ಹೇಳಿದರು. ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ, ಅವ್ರ ಫೋನ್ ನಂಬರ್ ಕೊಡ್ತೀನಿ. 10ನೇ ತಾರೀಕು ಗನ್ ಹೌಸ್ ಮಾರ್ಕೆಟ್ ಏನಿದೆ ಮೈಸೂರಿನ ಗನ್ ಹೌಸ್ ಮಾರ್ಕೆಟು, ಸೊಪ್ಪು ಮಾರುವಂತಹ ಜಾಗದಲ್ಲಿ ಮಿಸ್ ಆಗಿಬಿಟ್ಟಿದೆ. ಅದು ತಗೊಂಡಿದ್ದು ಒಂದು 20 ನಿಮಿಷಕ್ಕೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬಂದಿದೆ. ಸೊ ಯಾರ ಕೈಗೋ ಸಿಕ್ಕಿದೆ, ಸಿಕ್ಕಿನೇ ಸ್ವಿಚ್ ಆಫ್ ಮಾಡಿದ್ದಾರೆ. ಸೊ ದಯವಿಟ್ಟು ದೊಡ್ಡ ಮನ್ಸ್ ಮಾಡಿ, ಯಾರಿಗಾದರೂ ಸಿಕ್ಕಿದ್ರೆ ಮೊಬೈಲ್ನ ರಿಟರ್ನ್ ಮಾಡಿ. ಫೋನ್ ನಂಬರನ್ನು ಕೊಡ್ತೀನಿ, ಅಥವಾ ನಿಮಗೆ ಆ ಮಾರ್ಕೆಟ್ಗೆ ಹೋಗೋಂಥವ್ರು ಯಾರಾದರೂ ಪರಿಚಯ ಇದ್ದರೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ, ಅವ್ರಿಗೆ ತಲುಪಲಿ. ಅಕಸ್ಮಾತ್ ಸಿಕ್ಕಿದ್ರೆ ದಯವಿಟ್ಟು, ಏನು ಅನ್ನಲ್ಲ, ಅವ್ರ ಕೈಲಾಗಿದ್ದ ದುಡ್ಡು ಬೇಕಾದರೆ ಕೊಡ್ತಾರೆ. ಸ್ವಲ್ಪ ದಯವಿಟ್ಟು ಫೋನ್ನ ರಿಟರ್ನ್ ಮಾಡಿ. ಫಸ್ಟ್ ಟೈಮ್ ಕಾಸ್ಟ್ಲಿ ಫೋನ್ ತಗೊಂಡಿದ್ದೆ, ಹಿಂಗೆ ಆಗೋಯ್ತು ಅಂತ ಅಂದ್ಬಿಟ್ಟು ಅವ್ರ ಪಾಪ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟವ್ರೆ 3 ದಿನದಿಂದ. ಅವ್ರ ನಂಬರನ್ನು ಕೊಡ್ತೀನಿ ನೋಡಿ, 7483423728. ಇನ್ನೊಮ್ಮೆ ಹೇಳ್ತೀನಿ, 7483423728. ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ರೂ ಸ್ವಲ್ಪ ಶೇರ್ ಮಾಡಿ. ಆ ಮಾರ್ಕೆಟ್ಗೆ ಹೋಗುವಂಥವ್ರು ಯಾರಿಗಾರು ಸಿಕ್ಕಿದ್ರೆ ಈ ಒಂದು ನಂಬರ್ಗೆ ಫೋನ್ ಮಾಡಿ ಸಾಕು, ಅವರೇ ಬಂದು ಇಸ್ಕೊತಾರೆ. ಅವ್ರ ಕೈಲಾಗಿ ಸ್ವಲ್ಪ ಹಣ ಬೇಕಾದರೂ ಕೊಡ್ತಾರೆ. ಸೊ ಯಾರಿಗಾದರೂ ಸಿಕ್ಕಿದ್ರೆ ದಯವಿಟ್ಟು ರಿಟರ್ನ್ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ನಮ್ಮ ಅತ್ತಿಗೆ ಪಾಪ ಫಸ್ಟ್ ಟೈಮ್ ಈ ಒಂದು ಫೋನನ್ನು ಕೊಡಿಸಿದ್ರು, ಕಾಸ್ಟ್ಲಿ ಫೋನನ್ನು, ಅವ್ರನ್ನ ನೋಡೋಕ್ಕಾಗ್ತಾಯಿಲ್ಲ. ರಿಟರ್ನ್ ಸಿಕ್ಕಿದ್ರೆ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ಮುಂದಿನ ನೋಡೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.